ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ವರ್ಷಾ ಪುನೀತ್. ಇವತ್ತು ನಿಮ್ಮ ಫೇವ್ರೆಟ್ ವಿಡಿಯೋ ತಗೊಬಂದಿದ್ದೀನಿ. ತುಂಬ ಜನ ನನಗೆ ಇದ್ರ ಬಗ್ಗೆ ರಿಪೀಟೆಡ್ಲಿ ಕ್ವೆಶನ್ಸ್ ಕೇಳ್ತಾ ಇರಿ, ಕಮೆಂಟ್ಸ್ ಬರ್ತಾ ಇತ್ತು, ಪ್ಲೀಸ್ ನಾರ್ಮಲ್ ಡೆಲಿವರಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಿ ಅಂತ. ಸೊ ಅದೇ ವಿಡಿಯೋ ನಾನು ಇವತ್ತು ತೊಗೊಂಬಂದಿದ್ದೀನಿ. ನಿಮಗೆ ನಾರ್ಮಲ್ ಡೆಲಿವರಿ ಬಗ್ಗೆ, ನಾರ್ಮಲ್ ಡೆಲಿವರಿ ಅಂದರೆ ಏನು, ಇದಕ್ಕೆ ಯಾವ್ಯಾವ ಪ್ರಾಸೆಸ್ ಇರುತ್ತೆ, ಮತ್ತು ನೀವು ಇದಕ್ಕೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡೋದು ತುಂಬಾ ಇಂಪಾರ್ಟೆಂಟ್. ನೀವು ಮಧ್ಯದಲ್ಲಿ ಯಾವ ಪಾಯಿಂಟ್ಸ್ ಕೂಡ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ನಿಮಗೆ ಒಂದೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್, ನಾರ್ಮಲ್ ಡೆಲಿವರಿ ಅಂದರೆ ಏನು? ನಾರ್ಮಲ್ ಡೆಲಿವರಿ ಅಂದರೆ ಸಿಂಪಲ್, ಮಗುನ ನಾವು ಈ ಪ್ರಪಂಚಕ್ಕೆ ನಾರ್ಮಲ್ ವೇಯಿಂದ, ಅಂದರೆ ನ್ಯಾಚುರಲ್ ವೇಯಿಂದ ತಗೋಬರೋದು ಅಂತ ಅರ್ಥ. ನಾರ್ಮಲ್ ಡೆಲಿವರಿ ಆಗೋದ್ರಿಂದ ನಿಮಗೆ ಎರಡು ಮೇನ್ ಬೆನಿಫಿಟ್ಸ್ ಸಿಗುತ್ತೆ. ಒಂದು ಬಂದು ನಿಮಗೆ ಒಂದು ಹೆಲ್ದಿ ಬೇಬಿ ಬರುತ್ತೆ, ಸೆಕೆಂಡ್ ಬಂದು ನಿಮಗೆ ಬರ್ತ್ ಆದಮೇಲೆ ಸ್ಪೀಡಿ ರಿಕವರಿ ಸಿಗುತ್ತೆ. ಸಿ ಸೆಕ್ಷನ್ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮಗೆ ರಿಕವರ್ ಆಗೋಕ್ಕೆ, ಬಿಕಾಸ್ ಸ್ಟಿಚಸ್ ಟಮ್ಮಿ ಮೇಲೆ ಹಾಕಿರ್ತಾರಲ್ವಾ, ಅದೆಲ್ಲ ಡ್ರೈ ಆಗಿ ಆ ಸ್ಯೂಚರ್ ಎಲ್ಲ ಸ್ಟಿಚಸ್ ಬರೋವರೆಗೂ ಪ್ರಾಸೆಸ್ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ರಿಕವರಿ ಆಗುತ್ತೆ. ಬಟ್ ನಾರ್ಮಲ್ ಡೆಲಿವರಿ ಆಗಲ್ಲ, ಬೇಬಿ ಆಗಿ 2-3 ಡೇಸ್ಗೆಲ್ಲ ನೀವು ಆರಾಮಾಗಿ ಓಡಾಡ್ಬೋದು. ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ಟಿಚಸ್ ಹಾಕಿರ್ತಾರಲ್ಲ ಅದು ಸ್ವಲ್ಪ ಪೇನ್ ಇರುತ್ತೆ, ಬಟ್ ಸಿಸೆಕ್ಷನ್ ಕಂಪೇರ್ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಈಸ್ 100% ಬೆಸ್ಟ್. ಆಲ್ಮೋಸ್ಟ್ ಒಂದು 100%ಅಲ್ಲಿ 85% ವುಮೆನ್ಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಇನ್ 15% ಮೆಡಿಕಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಅವರು ವಾಲಂಟ್ರಿ ಆಗಿ ಪೇಯ್ನ ಬೇರ್ ಮಾಡೋಕ್ಕಾಗದೆ ಇರೋರು ಕೂಡ ಸಿ ಸೆಕ್ಷನ್ ಮಾಡಿಸ್ಕೊಂಡ್ಬಿಡ್ತಾರೆ. ಸೊ ಒಂದು 15% ಸಿ ಸೆಕ್ಷನ್ ಆಗುತ್ತೆ. ನಾನು ನಿಮಗೆಲ್ಲ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವೆಲ್ಲ ನಿಮಗೆ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲ ಅಂದರೆ ಪ್ಲೀಸ್ ನಾರ್ಮಲ್ ಡೆಲಿವರಿನೇ ಆಪ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಸಿ ಸೆಕ್ಷನ್ ಮಾಡಿದ್ರೆ ನಿಮಗೆ ಫ್ಯೂಚರಲ್ಲಿ ಸ್ವಲ್ಪ ಇಶ್ಯೂಸ್ ಇರುತ್ತೆ, ಲೈಕ್ ಬ್ಯಾಕ್ ಪೇನ್ ಜಾಸ್ತಿ ಬರೋದು. ಸೊ ಇಟ್ ಈಸ್ ಲೈಕ್ ಎನ್ ಆರ್ಟಿಫಿಷಿಯಲ್ ವೇ ಆಫ್ ಬ್ರಿಂಗಿಂಗ್ ದ ಬೇಬಿ ಔಟ್ ಅಲ್ವಾ, ನಾವು ಫೋರ್ಸಬ್ಲಿ ತೆಗ್ದಂಗೆ ಆಗುತ್ತೆ. ಸೊ ಇದೆಲ್ಲ ನಿಮಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟು, ಸೊ ನೀವು ನಾರ್ಮಲ್ ಬರ್ತ್ನ ಆಪ್ಟ್ ಮಾಡ್ಕೊಳ್ಳಿ. ನಿಮಗೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಯಾವಾಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಬಂದ್ಬಿಟ್ಟು ಫಸ್ಟ್ ಪ್ರೆಗ್ನೆನ್ಸಿ ನಿಮಗೆ ನಾರ್ಮಲ್ ಡೆಲಿವರಿ ಇದ್ದರೆ ಈ ಪ್ರೆಗ್ನೆನ್ಸಿ ಕೂಡ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದೇನೆಂದರೆ ನಿಮಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇರಬಾರ್ದು. ಫಾರ್ ಎಕ್ಸಾಂಪಲ್ ಅಸ್ತಮ ಇರೋರ್ಗಂತೂ ಅವ್ರಿಗೆ ಪ್ರೆಗ್ನೆನ್ಸಿಲೇ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗಿಬಿಡುತ್ತೆ, ಅವ್ರಿಗೆ ಪ್ರೆಗ್ನೆನ್ಸಿ ಟೈಮಲ್ಲೇ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ ಅಸ್ತಮ. ಸೊ ಈ ಥರ ಮೆಡಿಕಲ್ ಕಂಡೀಷನ್ಸ್ ಯಾರಿಗಿಲ್ವೋ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದೇನೆಂದರೆ ನೀವು ಥ್ರೂಔಟ್ ಪ್ರೆಗ್ನೆನ್ಸಿ ಐಡಿಯಲ್ ವೆಯ್ಟ್ ಇರಬೇಕು. ಓವರ್ ವೆಯ್ಟ್ ಆಗಿಬಿಟ್ರೆ ಏನಾಗುತ್ತೆ, ನಿಮ್ಮ ಬೇಬಿ ಕೂಡ ಓವರ್ ವೆಯ್ಟ್ ಇರುತ್ತೆ. ಓವರ್ ವೆಯ್ಟ್ ಇರೋ ಬೇಬಿನ ನಾರ್ಮಲ್ ಡೆಲಿವರಿಯಿಂದ ಆಚೆ ತೆಗೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅವಾಗ ಅವರು ಸಿ ಸೆಕ್ಷನ್ ಆಪ್ಟ್ ಮಾಡ್ತಾರೆ. ಸೊ ನೀವು ಯಾವಾಗ ಐಡಿಯಲ್ ವೆಯ್ಟ್ ಮೇಂಟೈನ್ ಮಾಡ್ತೀರಾ, ನಾರ್ಮಲ್ ಡೆಲಿವರಿ ಆಗೋಕ್ಕೂ ಕೂಡ ಈಸಿ ಆಗುತ್ತೆ. ಮತ್ತು ನಿಮ್ಮ ಥ್ರೂಔಟ್ ಪ್ರೆಗ್ನೆನ್ಸಿ ಸ್ಮೂತ್ ಆಗಿರಬೇಕು, ಯಾವುದೇ ಕಾಂಪ್ಲಿಕೇಶನ್ಸ್ ಇರಬಾರ್ದು, ಆವಾಗೂ ಕೂಡ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನೀವು ಥ್ರೂಔಟ್ ಅವರ್ ಪ್ರೆಗ್ನೆನ್ಸಿ ಆ್ಯಕ್ಟಿವ್ ಆಗಿರಬೇಕು, ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು. ತುಂಬ ಲೇಝಿ ಆಗಿರೋದು ಅಥವಾ ಜಾಸ್ತಿ ಓಡಾಡದೆ, ಜಾಸ್ತಿ ಆ್ಯಕ್ಟಿವ್ ಆಗಿಲ್ಲದೆ ಒಂದೇ ಕಡೆ ಇರೋದು ಎಲ್ಲ ಮಾಡಿದ್ರೆ, ನಿಮಗೆ ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವಾಗಲೂ ಆ್ಯಕ್ಟಿವ್ ಆಗಿರಿ ಅಂತ ನಾನು ಅದಕ್ಕೆ ಹೇಳ್ತಾನೆ ಇರ್ತೀನಿ. ಸೊ ಯಾವಾಗಲೂ ಆ್ಯಕ್ಟಿವ್ ಆಗಿರಿ ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ. ನಿಮಗೆ ಬಿ ಪಿ, ಬ್ಲಡ್ ಶುಗರ್ ಎಲ್ಲ ಕೂಡ ನಾರ್ಮಲ್ ಆಗಿ ಇರಬೇಕು. ಜಾಸ್ತಿ ಅಥವಾ ಕಮ್ಮಿ ಆದರೆ ಡೆಫಿನೆಟ್ಲಿ ನಿಮಗೆ ಸಿ ಸೆಕ್ಷನ್ ಮಾಡ್ತಾರೆ. ಸೊ ಇದೆಲ್ಲ ಕೂಡ ನಿಮಗೆ ನಾರ್ಮಲ್ಲಾಗಿರಬೇಕು. ಸೊ ಇಷ್ಟು ಫ್ಯಾಕ್ಟರ್ಸ್ ಇದ್ದರೆ ನಿಮ್ಮ ನಾರ್ಮಲ್ ಡೆಲಿವರಿ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ, ಬಟ್ 100% ಗ್ಯಾರಂಟಿ ಇರೋದಿಲ್ಲ, ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಬ್ರೀಫಾಗಿ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊತೀನಿ ನಾರ್ಮಲ್ ಡೆಲಿವರಿ ಬಗ್ಗೆ. ಈಗ ನಾನು ಮೇನ್ ಪಾಯಿಂಟಿಗೆ ಬರ್ತೀನಿ, 10 ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ತೀನಿ. ನಿಮಗೆ ನಾರ್ಮಲ್ ಡೆಲಿವರಿ ಬೇಕಂದರೆ ಈ 10 ಪಾಯಿಂಟ್ಸ್ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರಿ. ಈ 10 ಪಾಯಿಂಟ್ಸ್ನ ನೀವು ಡೈಲಿ ಫಾಲೋ ಮಾಡ್ಕೊಂಡು ಹೋಗಿ. ಸೊ ನಿಮಗೆ ಆವಾಗ 90% ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಪಾಯಿಂಟ್, ನೀವು ಸ್ಟ್ರೆಸ್ಸಿಂದ ದೂರ ಇರಬೇಕು. ಇದು ತುಂಬಾ ಇಂಪಾರ್ಟೆಂಟ್. ನೀವು ಪ್ರೆಗ್ನೆನ್ಸಿಲಿ ನೀವು ಎಷ್ಟು ಪೇಷನ್ಸಾಗಿ ಕಾಮ್ ಆಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರೆಷರ್ ಬೀಳೋದಲ್ಲದೆ ನಿಮ್ಮ ಬೇಬಿಗೂ ಕೂಡ ಪ್ರೆಷರ್ ಆಗುತ್ತೆ. ಸ್ಟ್ರೆಸ್ ಅನ್ನೋದು ಪ್ರೆಗ್ನೆನ್ಸಿಲಿ ಆ್ಯಕ್ಚುಲಿ ಕಾಮನ್.
ನಿಮಗೆ ಯಾವ ಟೈಮಲ್ಲಿ ಯಾವ ಮೂಡ್ ಇರುತ್ತೆ, ಯಾವ ಥರ ಫೀಲ್ ಆಗುತ್ತೆ ನಿಮಗೆ ಗೊತ್ತಾಗೋದಿಲ್ಲ. ಸೊ ಆದಷ್ಟು ನಿಮಗೆ ಸಡನ್ನಾಗಿ ಕೋಪ ಬಂದರೆ ಟ್ರೈ ಟು ಕಂಟ್ರೋಲ್ ಮಾಡ್ಕೊಳ್ಳಿ, ಸ್ವಲ್ಪ ಮೆಡಿಟೇಟ್ ಮಾಡಿ. ಸೊ ನಿಮಗೆ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ. ಮೆಡಿಟೇಟ್ ಮಾಡೋರು ಮೆಡಿಟೇಟ್ ಮಾಡ್ಬೋದು, ಬುಕ್ಸ್ ಓದೋರು ಒಳ್ಳೆ ಒಳ್ಳೆ ಬುಕ್ಸ್ ಓದಿ. ಸೊ ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತೆ. ಯಾವುದರಿಂದ ನಿಮಗೆ ಸ್ಟ್ರೆಸ್ ಬರ್ತಾ ಇದೆ ಅದನ್ನು ನೀವು ದೂರ ಇಡಿ. ಅದು ಯಾವುದಾದ್ರೂ ಒಂದು ಥಿಂಗ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಪರ್ಸನ್ ಆಗಿರ್ಬೋದು. ಒಂದು ಒಳ್ಳೆ ಎನ್ವೈರನ್ಮೆಂಟ್ನ ಬಿಲ್ಡ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಏನಂತಾರೆ ವಾತಾವರಣ ಇರಬೇಕು ನಿಮಗೆ. ಅಕಸ್ಮಾತ್ ನಿಮಗೆ ಯಾರಿಂದನಾದರೂ ಹರ್ಟ್ ಆಗ್ತಾ ಇದೆ ಅಂದರೆ ಅವರಿಂದನೇ ನೀವು ದೂರ ಇರೋಕ್ಕೆ ಟ್ರೈ ಮಾಡಿ. ಒಬ್ಬರಿಂದ ನಿಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂದರೆ ನೀವು ಅವ್ರನ್ನ ದೂರ ಇಡೋದು ತುಂಬಾ ಒಳ್ಳೆಯದು. ಸೊ ನಿಮ್ಗೆ ಯಾವಾಗ ಸ್ಟ್ರೆಸ್ ಕಮ್ಮಿ ಆಗುತ್ತೆ ನಿಮ್ಮ ಪ್ರೆಗ್ನೆನ್ಸಿಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೆ ಒಂದು ಕಡೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, ನಿಮಗೆ ಎಲ್ಲಿ ಕಂಫರ್ಟ್ ಜಾಸ್ತಿ ಸಿಗುತ್ತೋ ನೀವು ಅಲ್ಲೇ ಇರೋಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ಸ್ಟ್ರೆಸ್ ಆಗೋದಿಲ್ಲ. ಸೆಕೆಂಡ್ ಪಾಯಿಂಟ್ ಏನಂದರೆ ಸ್ಟೇ ಪಾಸಿಟಿವ್. ನೀವು ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿ ಇರೋದು ತುಂಬಾ ಇಂಪಾರ್ಟೆಂಟ್. ಈಗ ಎಲ್ಲರಿಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಬಿಕಾಸ್ ನೀವು ಪ್ರೆಗ್ನೆಂಟ್ ಇದ್ದಾಗ ಬೇರೆಯವರು ಅವ್ರ ಪ್ರೆಗ್ನೆನ್ಸಿ ಸ್ಟೋರೀಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾರೆ. ನನಗೆ ಆ ಥರ ಆಗಿತ್ತು, ಹಂಗಿತ್ತು, ಒಂದೊಂದು ತುಂಬಾ ಭಯ ಆಗುವಂಥದ್ದು ಕೂಡ ಹೇಳ್ತಾರೆ. ಈಗ ಡೆಲಿವರಿ ಬಗ್ಗೆನೇ ಮಾತಾಡೋಣ. ಡೆಲಿವರಿ ಬಗ್ಗೆ ಹೇಳುವಾಗ ನನಗೆ ತುಂಬಾ ಪೇನ್ ಇತ್ತು, ಅಷ್ಟು ಅವರ್ ಪೇನ್ ಇತ್ತು, ನಂಗೆ ತಡ್ಕೊಳ್ಳೋಕೆ ಆಗಿಲ್ಲ, ಆಗಲೇ ಇಲ್ಲ ಅಂತೆಲ್ಲ ಸ್ಟೋರೀಸ್ ಹೇಳ್ತಾರಲ್ಲ. ಸೊ ಅವರು ಆ ಸ್ಟೋರೀಸ್ ಸ್ಟಾರ್ಟ್ ಮಾಡಿದಾಗಲೇ ನೀವು ಅಲ್ಲಿಂದ ಬೇರೆ ಏನಾದರೂ ನೆಪ ಹೇಳಿಕೊಂಡು ಈ ಕಡೆ ಬಂದುಬಿಡಿ, ಬಿಕಾಸ್ ಅದು ನಿಮಗೆ ಡಿಮೋಟಿವೇಟ್ ಮಾಡುತ್ತೆ. ನೀವು ಹೇಗೆ ಮೈಂಡ್ ಸೆಟ್ ಮಾಡ್ಕೊಂಡಿರ್ತೀರ ನಂಗೆ ನಾರ್ಮಲ್ ಡೆಲಿವರಿ ಬೇಕು ಅಂತ, ಇವ್ರ ಆ ಥರ ಎಲ್ಲ ಹೇಳಿದ್ರೆ ನಿಮಗೆ ಭಯ ಆಗುತ್ತೆ, ಪ್ಲಸ್ ನಿಮಗೆ ಡಿಮೋಟಿವೇಟ್ ಆಗುತ್ತೆ, ಅಪ್ಪ ನಾರ್ಮಲ್ ಡೆಲಿವರಿ ಬೇಡ ಅನ್ನೋ ಥಾಟ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತೇನು ಗೊತ್ತಾ, ಇನ್ನೊಂದು ಬಂದು ಹೌದು ಅವ್ರಿಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನ್ಫಾರ್ಚುನೇಟ್ಲಿ, ಅಥವಾ ಅವ್ರಿಗೊಂದು ಅನ್ಫರ್ಗೆಟೇಬಲ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅದರ ಅರ್ಥ ನಿಮಗೂ ಅದೇ ಥರ ಆಗುತ್ತೆ ಅಂತ ಏನಿಲ್ಲ. ಬಿಕಾಸ್ ನಾನು ತುಂಬಾ ಸ್ಟೋರೀಸ್ ಕೇಳಿದೆ, ತುಂಬಾ ಪೇನ್ ಇತ್ತು, ತಡಿಯೋಕ್ಕಾಗದೇ ಇರೋಷ್ಟರ ಪೇನ್ ಇತ್ತು, ಇವತ್ತು ನೈಟ್ ಬಂದು ನಾಳೆ ನೈಟ್ ಮಗು ಆಯಿತು, ನಾಡಿದ್ದು ಬೆಳಿಗ್ಗೆ ಮಗು ಆಯಿತು. ಸೊ ನನಗೂ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು. ಬಟ್ ಅವ್ರ ಸ್ಟೋರಿಗೂ ನನ್ನ ಸ್ಟೋರಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ. ಅವ್ರಿಗಷ್ಟು ಪೇನ್ ಇದ್ದು ಹಂಗೆಲ್ಲ ಆಗಿತ್ತು, ನನಗೆ 5 hours ಪೇನ್ ಇತ್ತು, ನನಗೆ ನನ್ನ ಬೇರ್ ಮಾಡೋಷ್ಟು ಪೇನ್ ಇತ್ತು. ಸೊ ಎಲ್ಲರಿಗೂ ಬೇರೆ ಬೇರೆ ಥರ ಕತೆ ಇರುತ್ತೆ. ಸೊ ನೀವು ನಿಮ್ಮ ತಾಯಿ ಯಾರಾದರೂ ತುಂಬಾ ಕ್ಲೋಸ್ ಇರುತ್ತಲ್ಲ, ನಿಮಗೆ ಯಾರು ತುಂಬಾ ಎಂಕರೇಜ್ ಮಾಡ್ತಾರೆ, ಯಾರು ತುಂಬ ಮೋಟಿವೇಟ್ ಮಾಡ್ತಾರೆ, ಅಂಥವ್ರ ಜೊತೆ ಇರೋಕ್ಕೆ ಇಷ್ಟಪಡಿ. ಅಂಥವ್ರ ಕತೆ ಕೇಳಿ, ಅವರು ಹೇಳೋ ಪ್ರೆಗ್ನೆನ್ಸಿ ಸ್ಟೋರೀಸ್ ಕೇಳಿ, ಕ್ಲೋಸ್ ಫ್ರೆಂಡ್ಸ್ ಬಗ್ಗೆ ಕೇಳಿ. ಯಾರು ಡಿಮೋಟಿವೇಟ್ ಮಾಡ್ತಿರೋ ಓಕೆ ಕೇಳಿಸ್ಕೊಂಡು ಸುಮ್ಮನೆ ಆಗಿ. ಎಲ್ಲರ ಸ್ಟೋರಿನೂ ಒಂದೇ ಥರ ಇರೋಲ್ಲ, ಎಲ್ಲರ ಡೆಲಿವರಿ ಸ್ಟೋರಿನೂ ಒಂದೇ ಥರ ಇರೋದಿಲ್ಲ. ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಥರ್ಡ್ ಪಾಯಿಂಟ್ ಏನಂದರೆ ನಿಮಗೆ ನ್ಯಾಚುರಲ್ ಬರ್ತ್ ಅಂದರೆ ನಾರ್ಮಲ್ ಡೆಲಿವರಿ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ತಗೊಳ್ಳಿ. ಬಿಕಾಸ್ ನಿಮ್ಗೆ ಎಲ್ಲರಿಗೂ ಗೊತ್ತು ನಾಲೆಜ್ ಇಸ್ ಪವರ್. ಸೊ ಎಷ್ಟಾಗುತ್ತೋ ಅಷ್ಟು ನಾವು ಅಕ್ವೈರ್ ಮಾಡ್ಕೊಬೇಕು. ನೀವು ಬೇಕಾದರೆ ಚೈಲ್ಡ್ ಬರ್ತ್ ಬಗ್ಗೆ ಬುಕ್ಸ್ ಓದ್ಬೋದು, ಅಥವಾ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ನಿಮ್ಮ ಪ್ರೆಗ್ನೆನ್ಸಿ ಆಗಲಿ ಡೆಲಿವರಿ ಆಗಲಿ ಯಾವುದೇ ಒಂದು ಡೌಟ್ ಇದ್ದರೂ ಒಂದು ನೋಟ್ ಮಾಡಿಕೊಂಡು ನಿಮ್ಮ ಡಾಕ್ಟರ್ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ. ಬೇರೆ ಯಾರ ಹತ್ರ ಓಕೆ ನೀವು ಇತ್ತು ಲೈಕ್ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಿ ಅವ್ರದ್ದು ರಿವ್ಯೂಸ್ ತೊಗೋಬೋದು, ರಿವ್ಯೂಸ್ ಅವ್ರದ್ದು ಒಪಿನಿಯನ್ಸ್ನ ತೊಗೋಬೋದು. ಬಟ್ ಅಲ್ಟಿಮೇಟ್ಲಿ ನಿಮ್ಮ ಡಾಕ್ಟರ್ ಏನು ಹೇಳ್ತಾರೆ ಅದೇ ನೀವು ತಲೆಯಲ್ಲಿ ಇಟ್ಕೊಬೇಕಾಗಿರೋದು. ಬಿಕಾಸ್ ಬೇರೆಯವ್ರ ಒಪಿನಿಯನ್ಸ್ ಮ್ಯಾಟರ್ ಆಗಲ್ಲ, ಅವ್ರು ಏನೇ ಹೇಳಿದ್ರು ನೀವು ಒಂದು ಕೇಳಿ ಕೇಳಿಸ್ಕೊಂಡು ಇನ್ನೊಂದು ಕೇಳಿಬಿಡಿ. ಬಿಕಾಸ್ ಡಾಕ್ಟರ್ ಏನೇ ಹೇಳಿದ್ರು ಅದೇ ಮಾತ್ರ ಇಂಪಾರ್ಟೆಂಟ್. ಮತ್ತು ಚೈಲ್ಡ್ ಬರ್ತ್ ಬಗ್ಗೆ ಕ್ಲಾಸಸ್ ಕೂಡ ತುಂಬ ಕಡೆ ನಡೆಸ್ತಾರೆ, ನೀವು ಆ ಕ್ಲಾಸಸ್ನ ಕೂಡ ಅಟೆಂಡ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ ತುಂಬ ನಾಲೆಡ್ಜ್ ಅಥವಾ ತುಂಬ ಇನ್ಫಾರ್ಮೇಷನ್ನ ತಗೊಂಡದು ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಅದೇ ನಿಮ್ಮ ತಲೆ ನೋಡ್ತಾ ಇರುತ್ತೆ, ಅದೇ ಒಂದು ಸ್ಟ್ರೆಸ್ ಆಗಿಬಿಡುತ್ತೆ. ಸೊ ಓಕೆ ನಿಮ್ಗೇನಾರು ಡೌಟ್ ಇತ್ತಾ ಡಾಕ್ಟರ್ನ ಕೇಳಿ, ಇಲ್ಲ ನಿಮ್ಗೆ ಗೊತ್ತಿರೋಂಥ ತುಂಬ ಕ್ಲೋಸ್ ಫ್ರೆಂಡ್ಸ್ನ ಕೇಳಿ, ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಅದನ್ನೇ ಓವರ್ ಥಿಂಕ್ ಮಾಡಬೇಡಿ, ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಫೋರ್ತ್ ಪಾಯಿಂಟ್ ಏನಂದರೆ ನೀವೊಂದು ಒಳ್ಳೆ ಸಪೋರ್ಟ್ ಸಿಸ್ಟಮ್ನ ಬಿಲ್ಡ್ ಮಾಡ್ಕೋಬೇಕು. ಸಪೋರ್ಟ್ ಸಿಸ್ಟಮ್ ಅಂದರೆ ಯಾರು? ಆಬ್ವಿಯಸ್ಲಿ ನಿಮ್ಮ ಪಾರ್ಟ್ನರ್ ಆಗಿರ್ತಾರೆ, ಅಂದರೆ ನಿಮ್ಮ ಹಸ್ಬೆಂಡ್, ನಿಮ್ಮ ಮದರ್, ಫಾದರ್, ಒಂದು ಕ್ಲೋಸ್ ಫ್ರೆಂಡ್ ಅಥವಾ ಸಿಸ್ಟರ್, ಬ್ರದರ್ಸ್, ಇವರಿಷ್ಟು ನಿಮ್ಮ ಸಪೋರ್ಟ್ಗಿರಬೇಕು. ಆ ಥರ ಒಂದು ಸಪೋರ್ಟ್ ಸಿಸ್ಟಮ್ ಬಿಲ್ಡ್ ಮಾಡ್ಕೊಳ್ಳಿ. ಬಿಕಾಸ್ ಇಷ್ಟು ಜನ ಮಾತ್ರ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕಾಗುತ್ತೆ. ಬಿಕಾಸ್ ಇವರೆಲ್ಲರೂ ನಿಮಗೆ ಒಂದು
ಪಾಸಿಟಿವ್ ವೈಬ್ಸ್ ಕೊಡ್ತಾ ಇರ್ತಾರೆ. ಇವರೆಲ್ಲರೂ ನಿಮಗೆ ಒಳ್ಳೇದಾಗಲಿ ಅಂತ ಬಯಸೋ ಜನ ಆಗಿರ್ತಾರೆ ಅಲ್ವಾ. ಸೊ ಇವ್ರನ್ನೆಲ್ಲ ನೀವು ನಿಮ್ಮ ಸಪೋರ್ಟ್ ಸಿಸ್ಟಮ್ ಆಗಿ ಇಟ್ಕೊಳ್ಳಿ. ನಿಮ್ಗೇನೇ ಡೌಟ್ ಇದ್ರು, ನೀವು ನಿಮ್ಗೇನೇ ಫೀಲ್ ಆಗ್ತಾ ಇದ್ರು ಶೇರ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ಹಸ್ಬೆಂಡ್ ಜೊತೆ ನೀವು ನಿಮ್ಮ ಥಾಟು ಅವ್ರ ಥಾಟು ಚೈಲ್ಡ್ ಬರ್ತ್ ಬಗ್ಗೆ, ನಿಮಗೆ ಸಿ ಸೆಕ್ಷನ್ ಬೇಕಾ ನಾರ್ಮಲ್ ಡೆಲಿವರಿ ಬೇಕಾ, ಇಬ್ಬರು ಕೂಡ ಕೂತು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಬಿಕಾಸ್ ಇಬ್ರದ್ದು ಬೇರೆ ಬೇರೆ ಒಪಿನಿಯನ್ ಇರಬಾರ್ದು. ನಿಮಗೇನೆ ಅಂದರೂ ಅವ್ರಿಗೆ ತಿಳಿಸಿ ಹೇಳಿ, ಅವ್ರಿಗೇನೆ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ. ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ನೀವು ತಿಳಿಸಿ ಹೇಳಿ. ಬಿಕಾಸ್ ತುಂಬ ಹಸ್ಬೆಂಡ್ಸ್ ತುಂಬಾ ಕೇರಿಂಗ್ ಇರ್ತಾರೆ. ಅವ್ರು ಕೇರಿಂಗ್ ಅನ್ನೋದಕ್ಕಿಂತ ಎಲ್ಲಿ ತುಂಬ ಪೇನ್ ಆಗುತ್ತೋ ಅನ್ನೋ ಕಾರಣಕ್ಕೆ ಅವರು ಸಿ ಸೆಕ್ಷನ್ ಮಾಡಿಸ್ಬಿಡೋಣ ಅಂತ ಐಡಿಯಾಲಿರ್ತಾರೆ. ಬಟ್ ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಆಸೆ ಇರುತ್ತೆ. ಸೊ ನೀವು ಕನ್ವಿನ್ಸ್ ಮಾಡಬೇಕು, ನೀವು ನಾರ್ಮಲ್ ಡೆಲಿವರಿಲಿ ಇರುವಂತಹ ಪಾಸಿಟಿವ್ನೆಸ್ ಹೇಳಬೇಕು, ಅದರಲ್ಲಿ ನಿಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಅವ್ರಿಗೆ ಹೇಳಬೇಕು. ಪೇನ್ ಆ ತಕ್ಷಣ ಇರುತ್ತೆ, ಬಟ್ ಆಮೇಲೆ ನನಗೆ ಐ ವಿಲ್ ಹ್ಯಾವ್ ಅ ಹ್ಯಾಪಿ ಬಾಡಿ, ಮತ್ತು ಬೇಗ ರಿಕವರ್ ಆಗುತ್ತೆ, ಸಿ ಸೆಕ್ಷನ್ ಯಾವತ್ತಿದ್ರೂ ತೊಂದರೆನೇ ಅಂತ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಬಿಕಾಸ್ ನನ್ನ ಪ್ರೆಗ್ನೆನ್ಸಿಲಿ ನಾನು ನಾರ್ಮಲ್ ಡೆಲಿವರಿ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ನಾಲೆಡ್ಜ್ ನನ್ನ ಹಸ್ಬೆಂಡ್ಗೂ ಕೂಡ ಕೊಟ್ಟಿದ್ದೆ. ಸೊ ಅವರು ಇವಾಗ ಲೈಕ್ ಯಾರೇ ಪ್ರೆಗ್ನೆಂಟ್ ವುಮೆನ್ ಇರಲಿ ಏನೇ ಇರಲಿ, ದೇಲ್ಸೆ ಅವರು ಹೇಳ್ತಾರೆ ನಾರ್ಮಲ್ ಡೆಲಿವರಿ ಇಸ್ ದ ಬೆಸ್ಟ್ ಅಂತ. ಬಿಕಾಸ್ ಅವರು ನನ್ನ ಲೈವ್ ಎಕ್ಸಾಂಪಲ್ ಆಗಿ ನೋಡಿದ್ರಲ್ವಾ. ಬಿಕಾಸ್ ನನ್ನ ರಿಕವರಿನೂ ಕೂಡ ಬೇಗ ಆಗಿದೆ, ಬೇಬಿಯಾಗಿ 2 ಡೇಸ್ಗೆಲ್ಲ ಓಡಾಡ್ತಾ ಇದ್ದೆ, 1 ವೀಕ್ಗೆಲ್ಲ ಆ್ಯಕ್ಟಿವ್ ಆಗಿದೆ, ನಾರ್ಮಲ್ ಆಗೇ ಇದೆ. ಸೊ ಹಿ ಫೆಲ್ಟ್ ಲೈಕ್ ನಮ್ಮ ಡಿಸಿಷನ್ ಬೆಸ್ಟ್ ಆಗಿತ್ತು ಅಂತ. ನಾರ್ಮಲ್ ಡೆಲಿವರಿ ಈಸ್ ದ ಬೆಸ್ಟ್, ಓಕೆ, ನಾರ್ಮಲ್ ಡೆಲಿವರಿ ಈಸ್ ದ ಬೆಸ್ಟ್. ಸೊ ಅದೇ ಹೇಳ್ತಾ ಇದ್ದೆ ಅಲ್ವಾ, ನಿಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಸಿಗಬೇಕು, ಆವಾಗಲೇ ನಿಮಗೆ ಈ ಸ್ಟ್ರೆಸ್ ಅನ್ನೋದು ಕೂಡ ಬರೋದಿಲ್ಲ. 5th ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಿಮ್ಮ ಡಾಕ್ಟರ್ನ ನೀವು ಬುದ್ಧಿವಂತಿಕೆಯಿಂದ ಚೂಸ್ ಮಾಡಿ, ಓಕೆ. ಬಿಕಾಸ್ ಮನೆಗೆ ಹತ್ರ ಇದೆ ಅಂತ ಚೂಸ್ ಮಾಡೋದು, ಇಲ್ಲ ಯಾರೋ ಹೇಳಿದ್ರು ಅಂತ ಚೂಸ್ ಮಾಡೋದು, ಆ ಮಿಸ್ಟೇಕ್ ಯಾವತ್ತೂ ಮಾಡಬೇಡಿ. ಬಿಕಾಸ್ ತುಂಬ ಕಡೆ ವಿಚಾರಿಸಿ, ಹಾಸ್ಪಿಟಲ್ ಬಗ್ಗೆ ವಿಚಾರಿಸೋದಲ್ಲದೆ ಆ ಡಾಕ್ಟರ್ ಬಗ್ಗೆ ಕೂಡ ನೀವು ಒಳ್ಳೆ ರಿವ್ಯೂಸ್ ಇದೆಯಾ ಅಂತ ನೋಡಿ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಡೆಲಿವರಿ ಅನ್ನೋದು ತುಂಬ ಈಸಿ ವಿಷಯ ಅಲ್ಲ. ಬಿಕಾಸ್ ಇದು ನಿಮ್ಮ ಲೈಫ್ ಚೇಂಜಿಂಗ್, ಮತ್ತು ನಿಮ್ಮ ಲೈಫ್ನಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಆಗುತ್ತೆ. ಸೊ ನೀವು ನಿಮ್ಮ ಡಾಕ್ಟರ್ನ ಮತ್ತು ಹಾಸ್ಪಿಟಲ್ನ ತುಂಬ ವಯಸ್ಸಾಗಿ ಯೋಚನೆ ಮಾಡಬೇಕಾಗುತ್ತೆ, ಡಿಸೈಡ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಡಾಕ್ಟರ್ ಹತ್ರ ನೀವು ಕೂತ್ಕೊಂಡು ನಿಮ್ಮ ಡೆಲಿವರಿ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕಾಗುತ್ತೆ. ಬಿಕಾಸ್ ನಿಮಗೆ ನಿಮ್ಮ ಥಾಟ್ಸ್ ಏನಿರುತ್ತೆ, ನಿಮ್ಮ ಡೌಟ್ಸ್ ಏನಿರುತ್ತೆ, ಮತ್ತು ನಿಮ್ಮ ಡೆಲಿವರಿ ಬಗ್ಗೆ ಏನೇನು ಡೌಟ್ಸ್ ಇರುತ್ತೆ, ಅದೆಲ್ಲ ಕೂಡ ನೀವು ನಿಮ್ಮ ಡಾಕ್ಟರ್ ಹತ್ರ ಕ್ಲಿಯರ್ ಮಾಡ್ಕೊಬೇಕು ಡೆಲಿವರಿ ಮುಂಚೆ. ಬಿಕಾಸ್ ನಿಮ್ಮದೊಂದು ಥಾಟ್ ಇರೋದು, ಡಾಕ್ಟರ್ದೊಂದು ಥಾಟ್ ಇರೋದು, ಅದು ಮಿಸ್ಟೇಕ್ ಹಾಕಬಾರ್ದು. ಸೊ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡಿ, ಹಿಂಗೆ ಅಟ್ ಎನಿ ಕಾಸ್ಟ್ ನಂಗೆ ನಾರ್ಮಲ್ ಡೆಲಿವರಿ ಬೇಕು, ಐ ವಿಲ್ ಪ್ರಿಪೇರ್ ಫಾರ್ ಇಟ್. ನೀವು ಏನೇ ಸಜೆಸ್ಟ್ ಮಾಡಿದ್ರು ನಾನು ಅದಕ್ಕೆ ಪ್ರಿಪೇರ್ ಆಗ್ತೀನಿ ಅಂತ ನೀವು ಯಾವಾಗ ಸ್ಟ್ರಾಂಗ್ ಆಗ್ತೀರಾ ಆವಾಗ ಡಾಕ್ಟರ್ಗೂ ಕೂಡ ಅವ್ರಿಗೂ ಕೂಡ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ದಟ್ ನಿಮಗೆ ನಾರ್ಮಲ್ ಡೆಲಿವರಿ ಮಾಡಿಸ್ಬೋದು ಅಂತ. ಸೊ ನೀವು ಯಾವ ಥರ ಡಾಕ್ಟರ್ಗೆ ರಿಯಾಕ್ಟ್ ಮಾಡ್ತಿರೋ ಅದೇ ಥರ ವಾಪಸ್ ನಿಮಗೆ ರಿಯಾಕ್ಷನ್ ಸಿಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಹಾಸ್ಪಿಟಲ್, ಒಳ್ಳೆ ಡಾಕ್ಟರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಡಾಕ್ಟರ್ ಹತ್ರ ನೀವು ಕ್ಲೀನಾಗಿ 100% ಎಲ್ಲ ಕ್ಲೀನಾಗಿ ಡಿಸ್ಕಸ್ ಮಾಡಿ. 6th ಪಾಯಿಂಟ್ ಏನಂದರೆ, ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ನೀವು ಯಾವಾಗಲೂ ಹೈಡ್ರೇಟೆಡ್ ಆಗಿರಬೇಕು. ಬಿಕಾಸ್ ಪ್ರೆಗ್ನೆನ್ಸಿಲಿ ನಿಮ್ಮ ಬಾಡಿಗೆ ತುಂಬಾ ನೀರು ಅಂಶ ಬೇಕಾಗುತ್ತೆ. ಡೆಲಿವರಿ ಟೈಮಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವಾಟರ್ ಲಾಸ್ ಆಗೋದ್ರಿಂದ ನಿಮಗೆ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಗ್ನೆನ್ಸಿಲೇ ನಿಮಗೆ ಎಕ್ಸ್ಟ್ರಾ ವಾಟರ್ ಬೇಕಾಗುತ್ತೆ ಹೈಡ್ರೇಷನ್ ಆಗಿರೋಕ್ಕೆ. ನಾರ್ಮಲ್ ಆಗಿದ್ದಾಗ ಎಷ್ಟು ಬೇಕಾಗುತ್ತೋ ಅದ್ರ ಡಬಲ್ ಬೇಕಾಗುತ್ತೆ. ಸೊ ನೀವು ಯಾವಾಗ ಆಗುತ್ತೋ ಅವಾಗ ವಾಟರ್ ಕುಡಿತಾ ಇರಿ, ಇಲ್ಲ ಫ್ರೆಶ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ರೆಡಿಮೇಡ್ ಜ್ಯೂಸ್ ತೊಗೋಬೇಡಿ, ಲೈಕ್ ಟೆಟ್ರಾಪ್ಯಾಕಲ್ಲೆಲ್ಲ ಬರುತ್ತಲ್ಲ ಆ ಜ್ಯೂಸ್ ತೊಗೊಳಕ್ಕೆ ಹೋಗಬೇಡಿ. ಅದು ಈ ಟೈಮಲ್ಲಂತೂ ಬೇಡವೇ ಬೇಡ. ನೀವು ಮನೆಯಲ್ಲೇ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ತುಂಬಾ ಒಳ್ಳೆಯದು, ನಿಮ್ಮ ಹೈಡ್ರೇಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ 6th ಪಾಯಿಂಟ್ ಏನಿತ್ತು, ಸ್ಟೇ ಹೈಡ್ರೇಟೆಡ್. 7th ಪಾಯಿಂಟ್ ಬಂದು ಲಿಸನ್ ಟು ಯುವರ್ ಡಾಕ್ಟರ್. ನಿಮಗೆ ನೀವು ಯಾರದೇ ಒಪಿನಿಯನ್ಸ್ ತೊಗೊಂಡಿರ್ಬೋದು, ನೀವು ಯಾರ ಜೊತೆ ಡಿಸ್ಕಸ್ ಆಗಿರ್ಬೋದು, ಬಟ್ ಡಿಸ್ಕಸ್ ಮಾಡಿರ್ಬೋದು, ಬಟ್ ನಿಮ್ಮ ಡಾಕ್ಟರ್ ಏನು ಹೇಳ್ತಾರೆ ಅದೇ ಫೈನಲ್ ಡಿಸಿಷನ್ ಆಗಿರುತ್ತೆ. ನೀವು ಏನು ತಿಂತೀರಾ ಅದ್ರ ಬಗ್ಗೆ ನಿಮ್ಗೆ ಡೌಟ್ ಇರ್ಬೋದು, ಅಥವಾ ಯಾವುದೇ ಆಗಿರ್ಬೋದು, ನೀವು ಏನೇ ಮಾಡಬೇಕಂದ್ರೂ ನೀವು ಯಾರ ಹತ್ರನೇ ಡಿಸ್ಕಸ್ ಮಾಡಿದ್ರೂ
ನೀವು ಡಾಕ್ಟರ್ ಏನು ಹೇಳ್ತಾರೋ ಅದೇ ಫೈನಲ್ ಡಿಸಿಷನ್ ಆಗಿರುತ್ತೆ. ಅವ್ರು ಓಕೆ ಅಂದರೆ ಓಕೆ, ಬೇಡ ಅಂದರೆ ಬೇಡ. ಯಾವತ್ತೂ ಡಾಕ್ಟರ್ ಮಾತನ್ನ ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಓಕೆನಾ? ಸೊ ಅದಕ್ಕೆ ನಾನು ಹೇಳೋದು, ನಿಮ್ಗೆ ಯಾವುದೇ ಡೌಟ್ ಇದ್ರು ಏನೇ ಇದ್ರು ನಿಮ್ಮ ಡಾಕ್ಟರ್ ಹತ್ರನೇ ಡಿಸ್ಕಸ್ ಮಾಡಿ. ಏತ್ ಪಾಯಿಂಟ್ ಬಂದು ನಿಮ್ಮ ಬಾಡಿ ಪೋಶ್ಚರ್ ಬಗ್ಗೆ ನೀವು ಗಮನ ಕೊಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಕೂತ್ಕೊಂಡಿರುವಾಗ ನಿಮ್ಮ ಬಾಡಿ ಪೋಶ್ಚರ್ ಕರೆಕ್ಟ್ ಆಗಿರಬೇಕು, ನೀವು ಸ್ಟ್ರೇಟಾಗಿ ಕೂತ್ಕೊಂಡಿರಬೇಕು. ಬಿಕಾಸ್ ನಿಮ್ಮ ಪ್ರೆಗ್ನೆನ್ಸಿಲಿ ನಿಮ್ಮ ಸ್ಪೈನ್ಗೆ ನೀವು ಪ್ರೆಷರ್ ಹಾಕೋದು ಜಾಸ್ತಿ ಆಗುತ್ತೆ, ಬಾಡಿ ಪೇಯ್ನ್ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಜಾಸ್ತಿ ಹೊತ್ತು ಮಲಗಿರೋದು ಅಥವಾ ಜಾಸ್ತಿ ಹೊತ್ತು ಕೂತಿರೋದು ಮಾಡಬೇಡಿ. ಅವಾಗವಾಗ ಸ್ವಲ್ಪ ಒಂದು 5 ಮಿನಿಟ್ಸ್ ನಡೆದಾಡಿ, ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ಮತ್ತು ಇನ್ನೊಂದೇನೆಂದರೆ, ನೀವು ಕೂತ್ಕೊಳ್ಳುವಾಗ ಆದಷ್ಟು ನೀವು ಚಪ್ಪಲ್ ಪಕ್ಕ ಹಾಕ್ಕೊಂಡು ಅದಕ್ಕೆ ಕ್ರಾಸ್ ಲೆಗ್ಸ್ ಹಾಕ್ಕೊಂಡು ಕೂತ್ಕೊಳ್ಳಿ, ಇಲ್ಲ ಕಾಲು ನೀಡ್ಕೊಂಡು ಕೂತ್ಕೊಳ್ಳಿ. ಕಾಲನ್ನ ಫ್ರೀ ಬಿಡೋದ್ರಿಂದ ನಿಮಗೆ ಕಾಲು ಊದ್ಕೊಳ್ಳೋದು, ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ಸ್ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ. ಸೊ ನಿಮ್ಮ ಕಾಲು ಊದ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಿಮಗೂ ಗೊತ್ತಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಬೆಂಡ್ ಆಗಬಾರ್ದು ಕೆಳಗಡೆ, ಬಿಕಾಸ್ ನಿಮ್ಮ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ನಿಮ್ಮ ಮಗು ಮೇಲೆ ಪ್ರೆಷರ್ ಬಿಟ್ಟಂಗೆ ಆಗುತ್ತೆ, ಜಾಸ್ತಿ ಬೆಂಡ್ ಕೂಡ ಮಾಡಬೇಡಿ. ಮತ್ತು ಇನ್ನೊಂದೇನಂದರೆ, ನಿಮ್ಮ ಮನೆಯಲ್ಲಿ ಮೆಟ್ಲಿದ್ರೆ ಅಥವಾ ಆಚೆ ಮೆಟ್ಲು ಎಲ್ಲಾದರೂ ಮೆಟ್ಲತ್ತುವಾಗ ಮೆಲ್ಲಗತ್ತಿ ಬೇಗ ಬೇಗ ಹತ್ತೋದು, ಬೇಗ ಬೇಗ ಇಳಿಯೋದನ್ನ ಮಾಡಬೇಡಿ. ಬಿಕಾಸ್ ಟೈಮ್ ಒಂದೇ ಥರ ಇರೋದಿಲ್ಲ, ನೀವು ಆದಷ್ಟು ಸೈಡಲ್ಲಿ ಇಟ್ಕೊಂಡು ಮೆಲ್ಲಗೆ ಹತ್ಕೊಂಡೋಗಿ. ಬಿಕಾಸ್ ಯಾರು ನಿಮಗೆ ಬೇಗ ಬೇಗ ಬಾ ಬೇಗ ಹೋಗ್ಬಿಟ್ ಬಾ ಅದು ನಿಮ್ಮ ಪ್ರೆಗ್ನೆನ್ಸಿಲಿ ಯಾರೂ ಹೇಳಕ್ಕೆ ಹೋಗಲ್ಲ. ಸೊ ನೀವು ಆದಷ್ಟು ಮೆಲ್ಲಗೆ ಮೆಟ್ಲತ್ತೋದು, ಮೆಲ್ಲಗೆ ಮೆಟ್ಲಿಳಿಯೋದನ್ನ ಮಾಡಿ, ಹುಷಾರಾಗಿ ಮಾಡಿ. 9th ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಿಮಗೆಲ್ಲ ಗೊತ್ತಿರುತ್ತೆ. ಬಿಕಾಸ್ ಇದಕ್ಕೋಸ್ಕರನೇ ನಾನೊಂದು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ, ಅದೇ ಈಟ್ ಹೆಲ್ದಿ. ಪ್ರೆಗ್ನೆನ್ಸಿಲಿ ನೀವು ಏನೇನು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಇದೆಲ್ಲನೂ ನಾನೊಂದು ಸೆಪ್ರೇಟ್ ಇದಕ್ಕಂತ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ, ಪ್ರೆಗ್ನೆನ್ಸಿಲಿ ಏನೇನು ತಿನ್ನಬೇಕು ಅಂತ. ಸೊ 9th ಪಾಯಿಂಟ್ ಅದೇ ಈಟ್ ಹೆಲ್ದಿ. ಸೊ ಅದನ್ನು ನಾನು ಇಲ್ಲಿ ಲಿಂಕ್ ಮಾಡ್ತೀನಿ, ಖಂಡಿತ ಹೋಗಿ ನೋಡಿ. ಕಂಪ್ಲೀಟ್ ಡೀಟೇಲ್ಸ್ ಆ ವಿಡಿಯೋಲಿ ಕೊಟ್ಟಿದ್ದೀನಿ. ಸೊ 9th ಪಾಯಿಂಟ್ ಜಾಸ್ತಿ ಡಿಸ್ಕ್ರೈಬ್ ಮಾಡಲ್ಲ. ಈಟ್ ಹೆಲ್ದಿ, ಫೋಲಿಕ್ ಆ್ಯಸಿಡ್ ಹೆಚ್ಚಿರುವಂಥದ್ದು, ಐರನ್ ಹೆಚ್ಚಿರುವಂಥದ್ದು, ವಿಟಮಿನ್ಸ್, ಫೈಬರ್, ಏನೇನು ನಿಮ್ಮ ಪ್ರೆಗ್ನೆನ್ಸಿಲಿ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲನೂ ನಾನು ಆ ವಿಡಿಯೋಲಿ ಹಾಕಿದ್ದೀನಿ. ಖಂಡಿತ ನೀವು ವಾಚ್ ಮಾಡಿ, ಖಂಡಿತ ನಿಮಗೆ ಅದಿಷ್ಟ ಆಗುತ್ತೆ. ಬಿಕಾಸ್ ನಾನು ಅದರಲ್ಲಿ ಒಂದು ಸ್ಯಾಂಪಲ್ ಡಯಟ್ ಪ್ಲ್ಯಾನ್ ಕೂಡ ಕೊಟ್ಟಿದ್ದೀನಿ, ಮಾರ್ನಿಂಗಿಂದ ನೈಟ್ವರೆಗೂ ನೀವು ಏನೇನು ತಿನ್ಬೋದು, ಯಾವ್ಯಾವ ಟೈಮಲ್ಲಿ ಏನೇನು ತಿನ್ನಬೇಕು ಅದೆಲ್ಲ ಕೂಡ ನಾನು ಕೊಟ್ಟಿದ್ದೀನಿ. ಸೊ ಖಂಡಿತ ನೀವು ಆ ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ಕಮಿಂಗ್ ಟು ದ ಲಾಸ್ಟ್ ಪಾಯಿಂಟ್, 10th ಪಾಯಿಂಟ್, ಎಕ್ಸಸೈಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ನಿಮ್ಮೆಲ್ಲರಿಗೂ ಇರೋ ದೊಡ್ಡ ಡೌಟು, ಯಾವ್ಯಾವ ಪ್ರೆಗ್ನೆನ್ಸಿ ಎಕ್ಸಸೈಸಸ್ ಮಾಡಬೇಕು ನಾರ್ಮಲ್ ಡೆಲಿವರಿಗೆ ಅಂತ. ಸೊ ಎಕ್ಸಸೈಸಸ್ ಅಂದರೆ ನೀವು ಸ್ಕ್ವಾಟ್ಸ್ ಮಾಡ್ಬೋದು, ಬಟರ್ಫ್ಲೈ ಎಕ್ಸಸೈಸ್ ಮಾಡ್ಬೋದು, ಯೋಗ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಬ್ರೀತಿಂಗ್ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟೇ ಟ್ಯೂನ್ಡ್, ಇದಾದಮೇಲೆ ನಾನು ಎಕ್ಸಸೈಸ್ಗಂತಾನೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ಬಂದು ಪ್ರೆಗ್ನೆನ್ಸಿ ಎಕ್ಸಸೈಸ್ ಫಾರ್ ನಾರ್ಮಲ್ ಡೆಲಿವರಿ ಅಂತಲೇ ಒಂದು ವಿಡಿಯೋ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ಇಟ್, ತುಂಬಾ ಚೆನ್ನಾಗಿರುತ್ತೆ ಆ ವಿಡಿಯೋ. ನಾನು ಅದಕ್ಕೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಿಮಗೂ ಯಾವ ಥರ ಮಾಡಬೇಕು ಅಂದರೆ, ನೀವು ಅದನ್ನು ಪ್ಲೇ ಮಾಡಿಕೊಂಡು ಅದ್ರ ಜೊತೆ ನೀವು ಎಕ್ಸಸೈಸ್ ಮಾಡೋ ಥರ ಇರಬೇಕು, ಆ ಥರ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಲಾಂಗ್ ವಿಡಿಯೋನೇ ಇರುತ್ತೆ, ಬಟ್ ಅದನ್ನು ನೋಡಿಕೊಂಡು ನೀವು ಪ್ಲೇ ಮಾಡಿಕೊಂಡು, ಇಲ್ಲ ನಿಮ್ಮ ಟಿವಿಲಿ ಪ್ಲೇ ಮಾಡಿಕೊಂಡು ಅಥವಾ ಫೋನಲ್ಲೇ ಪ್ಲೇ ಮಾಡಿಕೊಂಡು ನೀವು ಅದನ್ನು ಆ ಎಕ್ಸಸೈಸ್ ಮಾಡಬೇಕು, ಆ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್, ಇದಾದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಎಕ್ಸಸೈಸ್ ವಿಡಿಯೋನೇ ಬರೋದು. ಸೊ ಇಷ್ಟು ನಿಮ್ಮ 10 ಇಂಪಾರ್ಟೆಂಟ್ ಟಿಪ್ಸ್ ಆಗಿತ್ತು ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ. ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನಾರ್ಮಲ್ ಡೆಲಿವರಿನೇ ಆಗಲಿ ಅಂತ ನಾನು ಇಷ್ಟಪಡ್ತೀನಿ, ಪ್ಲಸ್ ಪ್ರೇ ಮಾಡ್ತೀನಿ ನನ್ನ ವ್ಯೂವರ್ಸ್ಗೆಲ್ಲರಿಗೂ ನಾರ್ಮಲ್ ಡೆಲಿವರಿ ಆಗಲಿ, ಈಸಿಯಾಗಿ ಆಗಲಿ, ಪೇನ್ ಜಾಸ್ತಿ ಬರದೇ ಇರಲಿ ಅಂತ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ನಾನು ಎಕ್ಸಸೈಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.